ದಿನ ಆಗಿಲ್ಲ, ಇನ್ನೊಂದ್ ಎರಡ್ ದಿನ ಇದ್ರೆ ಹಾಕಿದ್ದಿಲ್ಲ, ಹಂಗ ಹೊಂಟ ಬಿಟ್ರಲ್ಲಿ ಅವ. ನಾನು ಹಬ್ಬಕ್ಕ ಬರಕ್ ಯಾಕೆ ಒಲ್ಲೆ ಅಂತ ಗೊತ್ತನ, ನಮ್ಮ ಹೆಣ್ಮಕ್ಳು ಬಂದ್ ಕುಂತಾರ, ಹ್ಮ್ ಏನೇನ್ ಹೊತ್ತಕೊಂಡ್ ಹೋಗ್ತಾರ ಏನ ಅಲ್ಲನ, ಅದಕ್ಕೆ ನೀನು ಹೇಳಿದೆ ನೀ ನನ್ನ ಮಾತು ಕೇಳಾರ್ದ ಬರ್ರಿ 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 ಅಂತೇಳಿ ಒತ್ತಾಯ ಮಾಡಿದ್ಯವ ನೀನು, ಅದಕ್ಕೆ ಬಂದೀವು. ಮತ್ತೆ ಇನ್ನೂ ಇರು ಇರು ಅನ್ನಕ್ಕೆ ಹೋಗಬೇಡ, ಅಲ್ಲಿ ಏನೇನು ತುಂಬ್ಕೊಂಡು ಹೋಗ್ತಾರ ಏನ ಯಾರಿಗೆ ಗೊತ್ತು. ಹೌದಲ್ಲ, ಅಲ್ಲ ಹೋಗ್ಯಾರಂತ ಅದಾರಂತ ಆಕಿ ಕಲ್ಲವಮ್ಮನು ಕೇಳ್ಬೇಕಿಲ್ಲ, ಕೇಳಿನಿ ಆಕಿ ಕಲ್ಲದೊಡ್ಡವನ್ನ ಮನೆ ಕಡೆ ಹೋಗಿದ್ಲಂತ, ಇನ್ನೂ ಅದಾರಂತ ನಾಳೆನ ನಾಡ್ದ ಹೊಕ್ಕರಂತ. ಮತ್ತೇನು ಕೇತಿ, ಹಾ ಇವರು ಇಲ್ಲೇ ಅದಾರ, ನಾನು ಇಲ್ಲೇ ಇದ್ದೀನಿ, ಮುದಕ ಮುದುಕಿ ನಾಲ್ಕು ಮಂದಿ ಅಲ್ಲೇ ಅದಾರ, ಮತ್ತು ಅಷ್ಟರು ಮುಖ ಮುಖಿ ತಿಳಿತೀರಿ, ಮತ್ತು ಆಸ್ತಿ ಬರ್ಸ್ಕೊಂಡ್ರಿ ಏನು ಮಾಡೋಣ, ಹಿಂದೆಗಡೆ ನಾವೇನು ಮಾಡೋಣ, ತೆಂಗಿನ ಚಪ್ಪು ಹಿಡ್ಕೊಂಡು ಅಡ್ಯಾಡೋಣ. ಹೌದು ಹೌದು, ಹ್ಞೂ ಹುಷಾರು ನೋಡು, ಹುಷಾರಾಗಿ ಹೋಗ್ಬರ್ರಿ. ಯವ ಹುಡುಗಿಲ್ಲದನ, ನಿಮ್ಮಪ್ಪ ಬಸ್ ಸ್ಟ್ಯಾಂಡ್ ಕಡೆ ಕರ್ಕೊಂಡು ಹೋಗ್ಯಾನ ಹುಡುಗನ. ಗೌರಿ ಹೊಂಡು ನಡಿ, ಹಾಂ ಬಸ್ ಬರೋ ಟೈಮ್ ಆಯ್ತು ನಡಿ. ಹಾಂ ಸರಿ ಆಯ್ತು ನಡಿ ಹುಡುಗನು. ನೋಡ್ರಿ ತಮ್ಮರ, ನಾ ಹಿಂಗೆ ಹೇಳ್ತೀನಿ ಅಂತೇಳಿ ತಪ್ಪು ತಿಳ್ಕೊಬೇಡ್ರಿ. ನೋಡಪ್ಪ ಯಾಕೆ ತಂಗ್ಯಾರು ಅಂತಂದ್ರು ಯಾರೂ ಆಗಂಗಿಲ್ಲ, ನಿಮ್ದು ನಿಮ್ಮ ಹಿಂಬಾಲನೇ ಇರ್ತತಿ. ನೋಡಪ್ಪ ನಿಮ್ಮಪ್ಪರು ನಿಮ್ಮವರು ಮತ್ತು ಒಟ್ಟರು ಕೂಡಿ ಗಾ ಆಸ್ತಿ ಹೆಣ್ಮಕ್ಳಿಗೆ ಬರ್ದಾರಿಯಪ್ಪ, ಒಂದಿಟ ನೋಡ್ಕೊತ ಇರು. ಅಲ್ಲಣ್ಣ ಏನು ಕೇಳ್ತಿ? ನಮ್ಮಪ್ಪ ನಮ್ಮವ್ ಹಂಗೆ ಯಾಕೆ ಹೆಣ್ಮಕ್ಳಿಗೆ ಆಸ್ತಿ ಬರ್ಕೊಡ್ತಾರೆ ಬಿಡ್ರಿ, ಅವರು ಏನಷ್ಟು ತಿಳಿಯೋಗೇಡಿಲ್ಲ, ಮತ್ತು ಎಲ್ಲ ಅಕ್ಕಂಗಿಯರಿಗೆ ಕೊಡು ಕೊಟ್ಟಿವಿ, ಎಲ್ಲ ಮಾಡೀವಿ, ಅವರು ನಮ್ಮ ಅಕ್ಕಂಗಿಯರು ಅಷ್ಟೇನು ಅಜ್ಞಾನ ಗಿಡಗಳು ಇಲ್ಲ ಅಲ್ರಿ. ಹೌದಪ್ಪ ತಮ್ಮ, ಮ್ಯಾಗಟ್ಟ ಚೆಂದ ಮಾತಾಡ್ತಾರ, ಯಾರು ಹೊಟ್ಟೆಗೆ ಏನು ಇರ್ತದೆ ಅನ್ನೋದು ಗೊತ್ತ ನಮಗೆ, ನಿಮ್ಮ ಹುಷಾರ್ದಾಗ ನೀವಿರ್ರಿ ಅಂತ ಹೇಳ್ತೀನಿ ನೋಡಪ್ಪ ನಾನು. ನೋಡಪ್ಪ ಹೆಣ್ಣು ಕೊಟ್ಟಿವು, ನಾವು ಹೇಳಬೇಕಾಗತ್ತೆ ನಿನಗೆ. ನಾಳೆ ನಮ್ಮ ಮಗಳಿಗೆ ಆಯ್ತು ನಿನಗೆ ಏನಾರು ಕಷ್ಟ ಆತಂದ್ರೆ ಯಾರಿಗೂ ಬದನ ಆಗಂಗಿಲ್ಲಪ್ಪ, ಹ್ಞೂ ನಮ್ಗೆ ಬದನ ಆಕತಿ, ಅದಕ್ಕೆ ಹೇಳ್ತೀನಪ್ಪ ತಮ್ಮ. ಈಗ ಸಿಟ್ಟು ಬಂತಂದ್ರೆ ಎರಡು ಮಾತು ಬೇಗ ಹೋಗ್ಬಿಡು ನಾನು. ನೀವೇನು ತಪ್ಪು ಮಾತಾಡಿ ಇಲ್ಲಿ ಬಿಡ್ರಿ ಅದ? ನೋಡಪ್ಪ ನಿಮ್ಮ ಮನ್ಯಾಗ ನಿಮ್ಮ ಅತ್ತಂಗೆ ರೊಟ್ಟರು ಕಲ್ತಾರದಾರ, ಹ್ಞೂ ಇನ್ನೂ ಸಾಲಿ ಕಲೀಲಾರದಾರದ್ರ ಈ ಆಸ್ತಿ ಪಾಸ್ತಿ ಕೈ ಹಚ್ಚಂಗಿಲ್ಲ, ಇವರು ಒಟ್ಟರು ಸಾಲಿ ಕಲ್ತಾರ ತಿಳುವಳಿಕಿದ್ದಾರದಾರಿಯಪ್ಪ. ಮತ್ತೇನು ಕೇಳ್ತಿ? ಹಾಂ ಒಟ್ಟು ಆಸ್ತಿ ಬರ್ಸ್ಕೊಂಡು ಕುಂತ್ರೆ ಏನು ಮಾಡೋದು? ಹೌದಿಲ್ಲ ನೋಡಪ್ಪ ನಾಳೆ ನಮಗೇನು ನೀವೇನು ತಂದು ಕೊಡಂಗಿಲ್ಲ, ನಿಮ್ಮ ಆಸ್ತಿ ನಿಮ್ಮ ಹತ್ರ ಇರ್ತತಿ. ನಾಳೆ ನಿಮಗೂ ಈಗ ಒಂದು ಒಬ್ಬ ಮಗ ಅದನ್ನಾದ್ರೆ ಸಾಲಿ ಸಮುದ ಅಂತ ಇರ್ತತಿ, ಇನ್ನೊಂದು ಮಗು ಆಕತಿ, ಅದ್ರದ್ದೆಲ್ಲ ಹೊಯ್ಯ ನಯ್ಯ ಇರ್ತತಿಪ್ಪ, ಅದಕ್ಕೆ ಹೇಳ್ತೀವಿ ನೋಡಪ್ಪ. ಮತ್ತೆ ಅಪಾರ್ಥ ಮಾಡ್ಕೋಬೇಡ ನಮ್ಮ ಮೇಲೆ. ಅತ್ತೇರ ಹಂಗೇನು ಆಗಂಗಿಲ್ಲ, ನೀವೇನು ಚಿಂತೆ ಮಾಡ್ಕೋಬೇಡ್ರಿ, ಹ್ಞೂ ಹೊತ್ತಾಗತ್ತೆ ಪಾಕ ಅವ್ರಿಗೆ ಹೋಗೋಣ. ನೋಡ್ಬೋದು ಹುಷಾರು ನೋಡು, ಹಾಂ ನೀನು ಹುಷಾರ್ದಾಗ ನೀರು ಹುಡುಗನ ಯಾರು ಕೈ ಕೊಡಕ್ಕೆ ಹೋಗ್ಬೇಡ, ಹ್ಞೂ ನಿಮ್ಮ ಹೆಣ್ಮಕ್ಳು ಪಕ್ಕ ಜಬದಿದಾರ, ಮತ್ತೆ ಏನು ಗಿಣ್ಣಾರ ಮಾಡ್ಯಾರ ನೋಡಿ ವಾ, ಹ್ಞೂ ಅವ್ರು ಹೋಗೋ ಮಟ ಕಾ ಹುಡುಗನ ಕಣ್ಣ ಕಣ್ಣಿಟ್ಟು ಜಾಪನ ಮಾಡ್ಬೇಕು ನೋಡು, ಹ್ಞೂ ಹಂಗೇನಾರ ಮಿಸ್ಗಿದ್ರ ಅಂದ್ರೆ ಹೇಳು ನಾ ಬರ್ತೀನಂತ. ಹ್ಞೂ ಸರಿ ಆತ, ಯಾಕೆ ನೋಡು ಹುಡುಗ ನೀನು, ಹ್ಞೂ ಊಟ ಪಾಠ ಮಾಡು ಮುಂದೆ ನೋಡ್ಕೊಂಡು ಮಾಡಿ, ಮೊದಲಕ್ಕೆ ಅವ್ರಿಗೆ ಊಟಕ್ಕೆ ಕೊಟ್ಟು ನೀ ಹಿಂದೆಗಡೆ ಊಟ ಮಾಡು. ಹ್ಞೂ ಏನು ಕೇಳ್ತಿ ಯವ್ವ, ಮೊನ್ನೆ ಬಸ್ಯಾನು ಹೆಂಡತಿಗೆ ಹಿಂಗೆ ಮಾಡಿದ್ರು ಯವ್ವ, ಹುಡುಗಿ ಹುತ್ತಗ್ರ ಕೂಡ್ತಿವು, ಹಾಂ ಅದೇನೋ ಮಾಟ ಮಂತ್ರ ಮಾಡಿ ಊಟದಾಗ ಹಾಕಿದ್ರಂತ, ಆ ಹುಡುಗಿ ಊಟ ಉಂಡು ಗಾ ಹುತ್ತಗ್ರ ಕೂಡ್ಕೊಂಡು ಅಡ್ಡಾಡಕತ್ತ ನೋಡು. ಮತ್ತೇನು ಕೇಳ್ತಿ ನಿಮ್ಮ ಹೆಣ್ಮಕ್ಳು ಹಂಗೆ ಮಾಡ್ಯಾರ, ಯವ್ವ ಹುಷಾರಾಗಿರು. ಇಲ್ಲ ರೀ ನಮ್ಮ ಹುಷಾರದ ನಾವು ಇರ್ತೀವಿ, ಬರೋಣ ಏನು ನಡಿ, ನಾನು ಬಸ್ ಸ್ಟ್ಯಾಂಡ್ ಮಾಡಕ್ಕೆ ಸಾಕು ಬರ್ತೀನಿ. ಸುಳಿಸು ತೊಗೊಂಡು ಸುಳಿಸು ತೊಗೊಂಡು ಬಿದ್ದರೆ ಮನೆ ದಗದ ಮಾಡೋರು ಯಾರು ಹೇಳ ದಗದ ಮಾಡಿ ಹೇಳಿ, ಹೊಟ್ಟಿಗೆ ಏನು ಕೂತಿನೋದ ನಾ ಮತ್ತೆ ಏನಾರು ತಿನ್ನೋದ ನಾವು, ಹಾಂ ಹೋಗಕ್ಕೆ ಹೆಂಗ್ರು ಹೋಗ್ಯಾಳ ಹಾಕಿದ ಹೊಟ್ಟಿ ಬೇನೆ ಹಿತ್ಕೊಂಡು ಹಿಂಗೆ ಬಿದ್ದುಕೊಂಡ್ರೆ ಮನೆ ದಗದ ಮಾಡೋರು ಯಾರು ಹೇಳ್ಬೇಕಂತೀನಿ ಹೇಳಕ್ಕಾಗಲ್ಲ, ತಲೆ ತಿರ್ಗಾಕತ್ತ ನಂದು. ಹ್ಞೂ ಈ ತಲೆ ತಿರುಗಿದ್ರೆ ಏನು ಪ್ರಯೋಜನ, ಮೊದ್ಲೇಕ ಮಗಳನ್ನ ಹದವಸ್ತಿನಾಗ ಇಟ್ಕೊಂಡಿದ್ರೆ ಇವತ್ತಿನ ದಿನ ಪರಿಸ್ಥಿತಿ ಹಿಂಗತಿ ಬರ್ತಿದ್ದಿಲ್ಲ ನಮ್ದು, ಹೊಲಕ್ಕೆ ಹೋಗಿ ಹಾಳು ಬರೋಳಗ ರೊಟ್ಟಿ ಮಾಡಿ ಇಟ್ಟಿರ ನೋಡವ. ಮಗಳು ಹೋಗ್ಯಾಳ ಹೋಗ್ಯಾಳ ಒಲಿಗೆ ಬೆಂಕಿ ಹಾಕಿಲ್ಲ, ಹಾ ತಟ್ ಅಂತ ಒಂದು ರೊಟ್ಟಿ ಬಡದಿಲ್ಲ, ಈಕಿ ಸುಳ್ಳಿ ಸುತ್ಕೊಂಡು ಮಕ್ಕೊಂಬಿಟ್ಟ ನೋಡು. ಮತ್ತ ಮಗಳು ಹಂಗತಿ ಮಾಡ್ಯಾಳ ಅಂದ್ರ ಮತ್ತ ಯಾ ತಾಯಿಗೆ ಸಹಿಸ್ಕೊಳಕಾಗತ್ತ ಅಲ್ಲಿ ಬೇತಂಗ್ಯವ, ಈ ಬುದ್ಧಿ ಮೊದ್ಲೆ ಕೈ ತಂದ್ರ ಹಾ ಈ ಪರಿಸ್ಥಿತಿ ನಮ್ಮ ಬರ್ತಿದ್ದಿಲ್ ಬೇ. ಯವ್ವ ನಾನು ಮುಂಡಾನ ಮುಚ್ಚೋದ್ಲ ಯವ್ವ, ಸಾಯಿ ಮಠ ಅನಸ್ಕೊಳೋ ಅಂತ ಕರ್ಮ ಬಂತಲೇ ನನಗ, ಅಲ್ಲೇನೆ ಏನಾಗೈತಿ ಒಂದು ದವಾಖಾನಿಗೆ ತೋರಿಸ್ಬೇಕಿಲ್ಲ ನೀ ಇಲ್ಲವನ್ನ. ಎಲ್ಲ ಸುಡ್ ಸುಡ ಗಾಡ ಹತ್ತಿಕ್ಕಿದ ದವಾಖಾನಿನೂ ಮುಗಿತು ಎಲ್ಲ ಮುಗಿತು, ಹಾ ಆ ಗುಡಿಗೆ ಅಲ್ಲೇ ಬಿದ್ದವ್ ನೋಡ್ಬಿ, ತಗೊಲಿಕ್ಕಂದ್ರೆ ಏನು ಮಾಡಲಿ ನಾನು, ಮಗಳು ಓಡಿ ಹೋಗ್ಯಾಳ ಹೋಗ್ಯಾಳ ಆವತ್ತಿಂದ ಚಂದ ಊಟ ಮಾಡಿಲ್ಲ ನೋಡಿಕಿ, ಬರೀ ಒಂದು ಕಪ್ ಚಾ ಕುಡಿದು ಸುಳಿ ಸುತ್ಕೊಂಡು ಬೀಳೋದು, ಯಾರು ಹೆಣ್ಣು ಕೊಕೊನವ ನಾವು ಏನು ಮಾಡೋನು ಹೇಳು. ಹೋಲ್ಬಿಡಿ ಅಣ್ಣ, ಮತ್ತೆ ಆಕಿಗೆ ತಾಯಿ ಕಳ್ಳೋನೋದು ಇರ್ತತಲ್ಲಪ್ಪ, ಮತ್ತೆ ಇನ್ನೇನು ಮಾಡ್ಬೇಕು ಆಕಿಗೆ ಬೇದ್ರೆ ಆಕಿ ಏನು ಮಾಡ್ಬೇಕು ಹೇಳಿ ಅಣ್ಣ. ತಾಯಿದಾಕಿ ನಟಗಿಲ್ಲ ಅಂದ್ರೆ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಬಿ, ಎಲ್ಲ ಈಕೆ ಕೊಟ್ಟ ಸದ್ರಕ ನೋಡಾಕಿ ಅಷ್ಟು ಹೆಸ್ಕೊಂಡು ಮನೆ ಬಿಟ್ಟು ಓಡಿ ಹೋಗಿದ್ದು ನೋಡು. 6 ರೂಪಾಯಿ ಅಲ್ಲ 8 ರೂಪಾಯಿ ಅಲ್ಲ 50,000 ರೂಪಾಯಿ ನನ್ನ ತಲೆ ಮ್ಯಾ ಮುಂಡ ಮುಚ್ಚು ಹೋದ್ಲವೋ, ಹಾಂ ನನ್ನ ಮನೆ ತನ್ನ ಮುರು ಹೋದ್ಲು ನನ್ನ ಮಗಳು, ಹಾಂ 3-4 ತಲೆ ಬಂಗಾರನೂ ತೊಗೊಂಡು ಹೋದ್ಲು, ಈಗ ಅದನ್ನಷ್ಟು ಸಾಲ ಹರಿಯಾರು ಯಾರವ ನನ್ನ ತಲೆ ಮ್ಯಾಗ ಹೋದಿಲಿ ಬಿ. ಹೌದೇನ ಏನು ಮಾಡ್ಬೋದು ಸಾಧಗೇರಿ ಅಂತದ್ದು ಮಾಡ್ತು ಏನು, ಮತ್ತೆ ನಿನ್ನ ದಿನ ಒಂದು ಮತ್ತೆ ನಿಲವನ್ನು ಬೇಕು ಅಂತ ಕುಂತ್ರೆ ಹೆಂಗೆನ ಏನು ಮಾಡಲಿ ಬೇ, ಹೊಟ್ಟು ಉರಿತೈತಿ, ಹಾಂ ಒಟ್ಟರು ಬೀಗರು ಬಿದ್ದರು ಫೋನ್ ಹಚ್ಚಿ ಓಯ್ ನಿನ್ನ ಮಗಳು ಓಡಿಯಾಳ ಅಂತಲ್ಲ ನಿನ್ನ ಮಗಳು ಓಡಿ ಹೋಗಾಳ ಅಂತಲ್ಲ, ಒಟ್ಟರು ಇದನ್ನ ಕೇಳ್ತಾರೆ ಏನಂತ ಉತ್ತರ ಕೊಡಲಿ ಬೇ ನಾನು ಫೋನ್ಯಾಗ. ಹಾಂ ನೋಡಿ ಅಣ್ಣ ಆಗೋದಾಗೈತಿ ಹೋಗೋದಾಗೈತಿ,
ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೆ? ಮತ್ತೆ ಎಲ್ಲರ ಒಂದಿಟ್ಟು ಹುಡುಕಿ ಆಡ್ಸಿದ್ರೇನ? ಇನ್ನೇನು ಮಾಡಿದ್ವಿ ಹುಡುಕಿ ಸರ್, ಏನು ಮಾಡೋದು? ನಮ್ಮ ಮರ್ಯಾದೆ ತೆಗೆದು ಹೋಗ್ಯಾಳ, ಇನ್ನೇನು ಹುಡುಕಿಸೋದು? ಏನೂ ಮಾಡಂಗಿಲ್ಲ. ನೀವ ಈಕೆಗೆ ಒಂದಿಟ್ಟು ಬುದ್ಧಿ ಹೇಳ್ರಿ ನೋಡಿ. ಹಿಂಗೆ ಹಿಡ್ಕೊಂಡು ಮೂಲಿ ಹಿಡಿದು ಕುತ್ಕೊಂಡ್ರ ಮನಿ ಬಾಳೆ ನಡ್ಸೋರು ಯಾರು ಬೇ? ಮೀಲಾವತ್ತ ಹಿಂಗೆ ಸುಳ್ಳು ಸುತ್ಕೊಂಡು ಮಕ್ಕಂದ್ರ ಕತಿ ಹೆಂಗೆ? ಮನಿ ಬಾಳೆ ಮಾಡೋದು ಹೆಂಗೆ ಬೇ? ಎದ್ದೇಳ, ಎದ್ದು ಒಂದಿಟ್ಟು ಊಟ ಪಾಠ ಮಾಡಿ ಹೇಳು. ಒಲ್ಲೆ ಒಯ್ಯವ್ವ, ತುತ್ತು ತಿಂದ್ರೆ ಹಾಳು ಹೊರ ಬರ್ತತಿ. ಬ್ಯಾಡಿಯವ್ವ, ಏ ಸಾಲ ಹೇಳಿ ಹೋಗೋಕು ಹೇಳ. ಹಾಂ, ಇದ್ದಾರ ಚೆನ್ನಾಗಿ ಇರ್ರಿ. ಹಾಂ, ಇನ್ನೂ ಒಂದು ಮಗ ಐತಿ. ಆ ಮಗನ ಜೀವನಾರ ನೋಡು. ಎದ್ದೇಳು, ಉತ್ತಮಾಂಗ ಅಂದಾರ. ಎದ್ದು ಊಟ ಪಾಠ ಮಾಡಿ ಹೇಳು. ಹಾಂ, ಊಟ ಪಾಠ ಮಾಡಲಾರ್ದ ಹಂಗೆ ಬಿದ್ದೆ ಅಂದ್ರೆ ನಿಗರ್ ಹೋಗಿ. ಎದ್ದೇಳು ಮ್ಯಾಕ ಊಟ ಮಾಡಿ ಹೇಳು. ನೀವು ಅದನ್ನಲ್ರಿ, ಎಷ್ಟೋ ದಿನ ಈ ಹುಡುಗಿನ ಹಿಂಗೆ ದುರುಪಯೋಗ ಪಡಿಸ್ಕೊತಾನ್ರಿ. ಆದ್ರೆ ಈ ಹುಡುಗಿಗೆ ಗೊತ್ತಾಗಲ್ಲ, ತನ್ನ ಜೊತೆ ಏನಾಗಕತ್ತೈತೆ ಅನ್ನೋದು ಗೊತ್ತಾಗಂಗಿಲ್ಲ. ಹಿಂಗೆ ಒಂದಿಷ್ಟು ದಿನ ಹೋಗುತ್ತೆ, ಮುಂದೆ ಏನಾಗುತ್ತೆ ನೋಡ್ರಿ. ನನಗೆ ಒಂದು ರೂಮ್ ಮಾಡಂತ ಹೇಳಕತ್ತೆ, ಇಷ್ಟು ದಿನ ಆಯ್ತು, ಕೈಯಾಗಿನ ರೊಕ್ಕೆಲ್ಲ ಖಾಲಿ ಅದು. ಮುಂದೆ ಹೆಂಗೆ ಮಾಡೋದು? ನನಗಂದ್ರೆ ನಾ ಏನು ಮಾಡಲಿ? ಹಾಂ, ನಾ ಏನು ಅವನು ರೊಕ್ಕ ಸುಳ್ಳು ಇಟ್ಕೊಂಡು ತಿಂದಿಲ್ಲೇನೆ? ಇಲ್ಲಲ್ಲ, ನಿನಗಂತ ಅಲ್ಲ, ನಾನೆಲ್ಲ ಖರ್ಚು ಮಾಡಿರೋದು. ನನಗಂತ ನೀ ಏನು ಖರ್ಚು ಮಾಡಿ? ಹಾಂ, ನಾ ತಂದ ದುಡ್ಡಿನಾಗ ನೀ ಎಲ್ಲ ತಿಂದು ಕುಂತಿ. ನಿಂದು ಅಂತೇಳಿ 10 ರೂಪಾಯಿ ಖರ್ಚು ಮಾಡಿಲ್ಲ ಇಷ್ಟು ದಿನ ಆದ್ರೂ. ನಾ ಏನು ಖರ್ಚು ಮಾಡೀನಿ? ನಿನ್ನ ಊಟಕ್ಕೆ ನಿನ್ನ ಬಟ್ಟೆಗೆ ಅಷ್ಟೇ ಅಲ್ಲ, ನಾನು ಏನಾದರೂ ನನ್ನ ಪರ್ಸ್ನಲ್ ಯೂಸಿಗೆ ಖರ್ಚು ಮಾಡ್ಕೊಂಡೇನೆ ನನ್ನ ದುಡ್ಡು? ಅಲ್ಲ, 1 ರೂಪಾಯಿ ಇಲ್ಲ, 2 ರೂಪಾಯಿ ಇಲ್ಲ, 50,000 ರೂಪಾಯಿ ನಿನ್ನ ಕೈಯ ತಂದು ಕೊಟ್ಟೇನೆ ನಾನು. ಹಾಂ, ಈ ಹಿಂಗೆ ನೀರು ಕುಡ್ದಂಗೆ ಖಾಲಿ ಮಾಡಿದೆ ಅದು ಒಂದು ತಿಂಗಳದಾಗ. ಮನೇನು ಮಾಡಲಿಲ್ಲ, ಮಠನೂ ಮಾಡಲಿಲ್ಲ, ಬರೀ ಈ ಇದ್ರಾಗ ಇಲ್ಲೇ ಇದ್ಕೊಂಡು ಹಂಗೆ ರೊಕ್ಕ ಖಾಲಿ ಮಾಡಿಬಿಟ್ಟು. ಯಾವ ಕೆಲಸ ಹುಡ್ಕಂದ್ರೆ ಒಂದು ಕೆಲಸನ ಹುಡುಕ್ಲಿಲ್ಲ ನೀನು ನನಗೆ. ಆ 3 ತೊಲೆ ಬಂಗಾರನು ಮಾರಿ ತಿಂದು ಖಾಲಿ ಆಯ್ತು. ಮುಂದೆ ಹೆಂಗೆ ನಮ್ಮ ಜೀವನ? ಮುಂದೆ ಹೆಂಗೆ ಅಂದ್ರೆ ನಾ ಏನು ಮಾಡಲಿ? ನಾ ಏನು ಮಾಡಲಿ ಅಂದ್ರೆ, ನಾನು ಇನ್ನು ನಂಬಿ ನಿನ್ನ ಹಿಂದೆ ಬಂದೀನಿ. ನಾನು ಕರ್ಕೊಂಬಂದು ಇಲ್ಲ, ಹೆಂಗೆ ಕರ್ಕೊಂಬಂದು ಹಂಗೆ ನನ್ನ ಕರ್ಕೊಂಡು ಜೀವನ ಮಾಡು. ಹುಷ್ಯಪ್ಪ, ಯಾಕಂತ ಗೊತ್ತಾಗವಲ್ಲು, ಬರೀ ವಾಮಿಟ್ ಆಗತ್ತ ನನಗೆ. ಒಂದಿಟ್ಟು ಹಾಸ್ಪಿಟ್ಲಿಗಾರ ಕರ್ಕೊಂಡು ಹೋಗು. ನನ್ನ ಹತ್ರ ಬಿಡಿಗಾಸು ಇಲ್ಲ, ಎಲ್ಲಿದೆ ರೊಕ್ಕ? ನೋಡು ಎಷ್ಟು ಕೆಟ್ಟದಿ ನೀನು. ಅಲ್ಲ, ನನ್ನ ಅಕೌಂಟ್ನಾಗ ದುಡ್ಡು ಅದಾವ, ಆಮೇಲೆ ಖರ್ಚು ಮಾಡೋಣ ಅಂತ ಹೇಳಿದೆ. ಈಗ ನಾ ತಂದು ದುಡ್ಡೆಲ್ಲ ಖರ್ಚು ಮಾಡಿದಿ ನೀನು. ಈಗ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಂದ್ರೆ ಎಲ್ಲಿದಾವ ದುಡ್ಡು ಅಂತ ಕೇಳ್ತಿ. ನಾ ಏನು ಮಾಡಲಿ ಅದಕ್ಕೆ? ನಿನಗೇನಾಗಿದೆ ದಾಡಿ? ಯಾಕಂತ ಗೊತ್ತಿಲ್ಲ, ಬರೀ ವಾಮಿಟಿಂಗ್ ಆಗತ್ತ ನನಗೆ. ನನಗೂ ಮಿಕ್ಕಿ ಬಿಟ್ಟೈತಿ. ನಾ ಗೋಡೆ ಮಧ್ಯೆ ಇದ್ದಿದ್ದು ಹೊರ ಕರ್ಕೊಂಡು ಹೋಗಂದ್ರೆ ಹ್ಞೂ ಅಂತ ಆ ಜ್ಯೂಸ್ ಕುಡಿಸ್ತಿ ಕುಡಿಸೋಣ ನನ್ನ ನಿದ್ದೆ ಬಂದ್ಬಿಡ್ತತಿ. ಹಾಂ, ಅಲ್ಲಿಗೆ ಮುಗಿದೋತ. ಮತ್ತೆ ಮರ್ದಿ ನಾನು ಅದನ್ನ ಮಾಡ್ತಿ. ನಾನು ಈ ರೂಮ್ನಾಗ ಇದ್ದ 1 ತಿಂಗಳಾಯ್ತು. ಹಾಂ, ಈ ರೂಮ್ ಬಿಟ್ಟು ಆಚೆ ಕರ್ಕೊಂಡು ಹೋಗಿಲ್ಲ ನಾನು. ನೀನು ಈಗೇನು ಮಾಡ್ಬೇಕು ಅದನ್ನ ಹೇಳು. ನಿನಗೇನು ದಾಡಿ ಆಗೈತಿ? ಸುಮ್ಮಿರು. ನೀ ಹಿಂಗತಿ ಮಾತಾಡ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ನಿನ್ನ ನೆಚ್ಕೊಂಡು ನಾನು ನಿನ್ನ ಹಿಂದೆ ಬಂದೀನಿ. ನಾಯಿನ ನನ್ನ ಹಿಂದೆ ಬಾ ಅಂತೇಳಿ ನಿನಗೆ ಹೇಳಿರಲಿಲ್ಲ. ನಿನ್ನ ಬೇಕಾಗಿ ನನ್ನ ಹಿಂದೆ ಬಂದು. ನೀ ಹಿಂಗತಿ ಮಾತಾಡ್ತಿ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಹಾಂ, ಯಾಕೆ ಹಿಂಗತಿ ಮಾತಾಡಕತ್ತಿ ನೀನು? ನಿನ್ನ ನಂಬಿ ನಾನು ನಿನ್ನ ಹಿಂದೆ ಓಡ್ ಬಂದೆ ನಾನು ಮನೆಯಾಗಿಂದ ದುಡ್ಡು ಕದ್ಕೊಂಡು. ಆದ್ರೆ ನೀ ನೋಡಿದ್ರೆ ಹಿಂಗತಿ ಮಾತಾಡಕತ್ತಿ. ನನಗೇನೋ ಪ್ರಾಬ್ಲಮ್ ಆಗೈತಿ, ನನಗೆ ಅರ್ಥ ಆಗತ್ತೆ. ಅದು ಏನಂತ ಗೊತ್ತಾಗವಲ್ಲ ನನಗೆ. ತಡಿ, ಡಾಕ್ಟ್ರನ್ನ ಕರ್ಕೊಂಬರ್ತೀನಿ, ಇಲ್ಲೇ ಬೀಳು. ಮೊದ್ಲಿಗೆಲ್ಲ ಎಷ್ಟು ಚಂದಿದ್ದ, ಈಗ ಬರ್ತಾ ಬರ್ತಾ ಹೆಂಗೆ ಮಾತಾಡಕತ್ತ ನೋಡು. ಇವ್ನು ಹಿಂದೆ ಬಂದು ಭಾಳ ತಪ್ಪು ಮಾಡಿದ್ ನನಸಾಗತ್ತೆ ನನಗೆ. ಎಲ್ಲಿವ ನನಗೆ ಮೋಸ ಗೀಸ ಮಾಡಿದ್ನೋ ಏನೋ. ಸರ್, ಇವರೇ ನೋಡ್ರಿ, ಇವ್ರಿಗೆ ಹುಷಾರಿಲ್ಲಾರ್ದು. ಓಹೋ, ಹೌದಾ? ಏನಾಗ್ತಾ ಇದೆ ಅಮ್ಮ ನಿನಗೆ? ನನಗೇನನ್ರಿ, ಬರೀ ವಾಮಿಟ್ ಆಗಕತ್ತೈತ್ರಿ, ಯಾಕಂತೇಳಿ ಗೊತ್ತಾಗವಲ್ದು. ಕೈತಾ ಇಲ್ಲಮ್ಮ, ನಲ್ಗಿ ಹೊರಚಾಚು, ಆ ಮಾಡು. ಓ, ಕಂಗ್ರ್ಯಾಚುಲೇಷನ್, ನಿಮ್ಮ ಹೆಸರು ಪ್ರೆಗ್ನೆಂಟ್ ಆಗ್ಯಾರ. ನೋಡಮ್ಮ, ನೀ ಭಾಳ ವೀಕಾಗಿ, ಒಂದಿವಸ ಟ್ಯಾಬ್ಲೆಟ್ ಅದು ಬರ್ಕೊಡ್ತೀನಿ. ಹಾಂ, ಚಂದಾಗ ಟ್ಯಾಬ್ಲೆಟ್ ಅದು ತಗೋ. ನಮ್ಮ ಹಾಸ್ಪಿಟ್ಲ್ ಹತ್ರ ಬಾ, ಒಂದ್ಸತಿ ಸ್ಕ್ಯಾನಿಂಗ್ ಮಾಡೋಣಂತ. ಆಯ್ತು ಸರ್, ಕರ್ಕೊಂಬರ್ತೀನಿ. ಫೀಸ್ ರೀ? ಅಲ್ಲಿ ಟ್ಯಾಬ್ಲೆಟ್ ಅದು ಬರ್ಕೊಡ್ತೀನಿ, ಅಲ್ಲೇ ಫೀಸ್ ಕೊಡಕ್ಕಂತ ಬರ್ರಿ. ಥೂ, ನೀ ಇಂತಕ್ಕೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಇದು ಹೆಂಗಾತಂತ ನನಗೆ ಗೊತ್ತಾಗಿಲ್ಲ. ಇಷ್ಟೊಂದು ಮೋಸಗಾರ್ತಿದೆ ಅಂತೇಳಿ ನನಗೆ ಗೊತ್ತೇ ಇರಲಿಲ್ಲ. ನೀನು ಸಹವಾಸ ಮಾಡಿದ್ದಕ್ಕೆ ನನಗೆ ಒಳ್ಳೆ ಇದು ಬಹುಮಾನನ ಕೊಟ್ಟೆ. ನೀನು ಬೇಡ, ನಿನ್ನ ಸಹವಾಸನೂ ಬೇಡ, ನೀನು ಒಬ್ಬೇಕು, ಬಿದ್ದು ಸಾಯಿ. ಪ್ಲೀಸ್ ಹಂಗತ್ತೆ ಅನ್ನಕ್ಕೆ ಹೋಗ್ಬೇಡ, ನನಗೆ ಇದು ಹೆಂಗಾಯ್ತು ಅನ್ನೋದು ಗೊತ್ತಾಗಲಿಲ್ಲ. ಪ್ಲೀಸ್, ನನ್ನ ಬಿಟ್ಟು ಎಲ್ಲೇ ಹೋಗ್ಬೇಡ, ನಾನು ನಿನ್ನ ನಂಬ್ಕೊಂಬಂದಿನಿ. ಗೊತ್ತಿಲ್ಲ ಅದು ಊರ್ನಾಗ ಹೆಂಗಿರ್ಲಿ ನಾನು. ಏ, ಹೆಂಗಾದ್ರೆ ಸಾಯಿ ಹೋಗು, ನಾ ಏನು ಮಾಡಲಿ ಅದಕ್ಕೆ? ಇಂಥ ಹೊಲಸ್ ಕರ್ಮಕಾಂಡನ ನಾ ಯಾಕೆ ಇಟ್ಕೊಂಡು ಸಾಕ್ಲಿ? ಅಲ್ಲೇ ಹಾಳು ಬೈಬಿಳು ಹೋಗು, ನಾನು ಹೋಗ್ತಾ ಇದ್ದೀನಿ. ನನಗೆ ನಿನಗೆ ಯಾವುದೇ ರಿಲೇಷನ್ಶಿಪ್ ಇಲ್ಲ ಇವತ್ತಿಂದ. ನೀನು ಯಾರು, ನಾನು ಯಾರು? ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ, ನನಗೆ ಯಾಕೋ ನಿನ್ನ ಮೇಲೆ ಡೌಟ್ ಬರಕತ್ತೈತಿ.